ನೀವು ಇಲ್ಲಿ ನೋಡ್ತಾ ಇರೋದು ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಚೀಲೂರು ಗ್ರಾಮ ಪಂಚಾಯತ್ ಸ್ವಚ್ಛ ಸಂಕೀರ್ಣ ಘಟಕ. ನಾನು ವೇದಾವತಿ ಕೆಜಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ. ನಾವು ಮೊದಲನೇದಾಗಿ ಇಲ್ಲಿ 2017ರಲ್ಲಿ ಚೀಲೂರು ಗ್ರಾಮ ಪಂಚಾಯತಿಯನ್ನ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಪಂಚಾಯತಿಯನ್ನಾಗಿ ಘೋಷಣೆ ಮಾಡಿದ ದಿನದಿಂದಲೇ ತ್ಯಾಜ್ಯ ಮುಕ್ತ ಗ್ರಾಮವನ್ನಾಗಿಯೂ ಸಹ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿ ಮೊದಲನೇದಾಗಿ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂತಹ ಹುಲಿಗಿ ಗ್ರಾಮ ಪಂಚಾಯತಿಗೆ ಕ್ಷೇತ್ರ ಭೇಟಿ ಮಾಡಿ ಆ ಮೂಲಕ ಸದಸ್ಯರು ಮತ್ತು ಆಡಳಿತ ಮಂಡಳಿ ಅವರಿಗೂ ಸಹ ಒಂದು ತ್ಯಾಜ್ಯ ನಿರ್ವಹಣಾ ಘಟಕವನ್ನ ನಿರ್ಮಾಣ ಮಾಡಬೇಕು ಅನ್ನೋದನ್ನ ಅವರಲ್ಲಿ ಕಲ್ಪನೆ ಮೂಡಿಸೋ ಸಲುವಾಗಿ ಹೋಗಿ ಬಂದು ಅಂದಿನ ದಿನ ನಾವು ಈ ಘಟಕವನ್ನ ನಿರ್ಮಾಣ ಮಾಡಲಿಕ್ಕೆ ಒಂದು ನಿರ್ಧಾರವನ್ನ ಕೈಗೊಂಡ್ವಿ. ಸಂಪೂರ್ಣವಾಗಿ ವ್ಯವಸ್ಥಿತವಾದ ಒಂದು ಘಟಕ ನಿರ್ಮಾಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ನಿಟ್ಟೆ ಗ್ರಾಮ ಪಂಚಾಯತಿಗೆ ಮತ್ತೆ ನಮ್ಮ ಆಡಳಿತ ಮಂಡಳಿಯವ್ರನ್ನ ಸಾರ್ವಜನಿಕರ ಸಹಭಾಗಿತ್ವವನ್ನು ಅಷ್ಟೇ ಪ್ರಮುಖ ಅಂತ ಭಾವಿಸಿ ಎಲ್ಲರೂ ಒಗ್ಗೂಡಿ ನಿಟ್ಟೆ ಗ್ರಾಮ ಪಂಚಾಯತಿಗೂ ಸಹ ನಾವು ಹೋಗಿ ಬಂದ್ವಿ. ಅಲ್ಲಿಂದ ಹೋಗಿ ಬಂದ್ಮೇಲೆ ಅದನ್ನ ಘಟಕ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮದೇನು ಕನಸಿದೆ ಅದನ್ನ ನಾವು ಸಹ ನಮ್ಮ ಹಂತದಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತುಂಬಾ ಯಶಸ್ವಿಯಾಗಿ ಮಾಡಬಹುದು ಅನ್ನೋದಕ್ಕೆ ಒಂದು ಮೂರ್ತ ಕಲ್ಪನೆ ಸಿಕ್ಕಿತ್ತು ಉಡುಪಿ ತಾಲೂಕಿನ ನಿಟ್ಟೆ ಗ್ರಾಮ ಪಂಚಾಯತಿಯಿಂದ. ಅಲ್ಲಿಂದ ಬಂದಾದ್ಮೇಲೆ ನಮ್ಗೆ ಇದು ಗ್ರಾಮ ಪಂಚಾಯತಿನಲ್ಲೂ ಸಹ ಸ್ವಂತ ಕಟ್ಟಡಗಳಾಗ್ಲಿ ಅಥವಾ ಸ್ವಂತ ನಿವೇಶನವಾಗಿ ಲಭ್ಯ ಇದೆ ಇರೋದ್ರಿಂದ ಇದೇನು ಘಟಕ ನಿರ್ಮಾಣ ಮಾಡಿದ್ವಿ, ಈ ಜಾಗ ಸರ್ಕಾರಿ ಜಾಗ, ಗೋಮಾಳದ ಜಾಗ, ಇದರಲ್ಲಿ ನಮಗೆ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇದ್ದಿದ್ದು ಕೇವಲ 11 ಗುಂಟೆ ಜಾಗ. ಈ 11 ಗುಂಟೆ ಜಾಗನ ನಮ್ಗೆ ಮಾನ್ಯ ತಹಶೀಲ್ದಾರರು ಹಾಗೂ ಉಪವಿಭಾಗಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ನಮ್ಗೆ ಸ್ಯಾಂಕ್ಷನ್ ಮಾಡಿಕೊಟ್ಟಾದ್ಮೇಲೆ ಈ ಘಟಕವನ್ನ ನಿರ್ಮಾಣ ಮಾಡಲಿಕ್ಕೆ ಜಿಲ್ಲಾ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ಗೆ ನಮ್ಮ ವಿವರವಾದಂತಹ ಡಿಪಿಆರ್ ಅನ್ನ ಸಲ್ಲಿಸಿದಾಗ ನಮ್ಗೆ 20 ಲಕ್ಷದ ಅನುದಾನವನ್ನು ಸರ್ಕಾರದಿಂದ ಒದಗಿಸಿಕೊಡುವಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ದಾವಣಗೆರೆ ಇವರ ನೆರವನ್ನು ನಾವು ಮರೆಯುವಂತಿಲ್ಲ. ಆನಂತರ ಇದನ್ನ ಪ್ರಾರಂಭ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿ ಆದ್ಮೇಲೆ ಘಟಕವನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದ್ರಲ್ಲಿ ಬೇರೆ ಬೇರೆ ಕಡೆ ಗ್ರಾಮ ಪಂಚಾಯತ್ನಲ್ಲಿ ನೋಡ್ಕೊಂಡು ಬಂದಿದ್ವಿ. ಆದ್ರೆ ಈ ಎಲ್ಲಾ ಗ್ರಾಮ ಪಂಚಾಯತ್ಗಳು ಎಲ್ಲೋ ಒಂದೊಂದು ಯಾವ್ದಾದ್ರು ಒಂದು ಅಂಶ ನನಗೆ ಲ್ಯಾಕ್ಸ್ ಅಂತ ಅನ್ನೋದು ನನ್ನ ಭಾವನೆ ಇತ್ತು. ಹಾಗಾಗಿ ನಾನು ಬೆಂಗಳೂರಲ್ಲಿ ರಾಜರಕುಂಟೆ ಗ್ರಾಮ ಪಂಚಾಯತಿ, ಬ್ಯಾಟರಾಯನಪುರ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣಗಳನ್ನು ನೋಡ್ಕೊಂಡು ಬಂದಿದ್ದೆ. ಆ ಎಲ್ಲಾ ನಿಟ್ಟೆ ಗ್ರಾಮ ಪಂಚಾಯತಿ, ಹುಲಿಗಿ ಗ್ರಾಮ ಪಂಚಾಯತಿ, ನಂತರ ಬ್ಯಾಟರಾಯನಪುರ, ರಾಜನಕುಂಟೆ ಗ್ರಾಮ ಪಂಚಾಯತಿ ಎಲ್ಲಾ ಸಮ್ಮಿಶ್ರದ ಒಂದು ಕನಸಾಗಿ ಈ ಸ್ವಚ್ಛ ಸಂಕೀರ್ಣ ಇವತ್ತು ಎದ್ದು ನಿಂತಿದೆ. ಈಗ ಇದು ನಾವು ಅಲ್ಲಿ ನೋಡ್ತಾ ಬಂದಾಗ ಏನಾಗ್ತಾ ಇತ್ತು ಅಂದ್ರೆ ಸಪರೇಟ್ ಆಗಿ ಈ ರೀತಿ ಯಾವುದೇ ಬೈಫರ್ಗೇಷನ್ ಮಾಡ್ತಕ್ಕಂಥ ಸೆಗ್ರಿಗೇಷನ್ ಯಾರು ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ. ಸೆಗ್ರಿಗೇಷನ್ ಯಾರು ಯಾಕೆ ಇಂಪಾರ್ಟೆಂಟ್ ಅಂತ ಅನ್ಸ್ಕೊಂಡು ನಾವು ಡ್ರೆಸ್ನ್ ಎಲ್ಲ ತಂದಾದ್ಮೇಲೆ ಅದನ್ನ ಸೆಗ್ರಿಗೇಷನ್ ಮಾಡ್ತೀವಿ ಅಂತ ಅಂದಾಗ ಅದು ಸಪರೇಟ್ ಆಗಿರ್ಬೇಕು. ಆಮೇಲೆ ನಾವು ಗ್ರಾಮ ಮಟ್ಟದಲ್ಲಿ ಇರೋದ್ರಿಂದ ತುಂಬಾ ಸಿಟಿಗೆ ದೂರವಾದ ಹಳ್ಳಿ ಆಗಿರೋದ್ರಿಂದ ನಾವು ಸಡನ್ ಆಗಿ ಇಲ್ಲಿ ತುಂಬಿತು ಅಂದ ತಕ್ಷಣ ಬೇರೆ ಕಡೆ ನಾವು ಕಳಿಸ್ಲಿಕ್ಕೆ ಅದನ್ನ ಆಗೋದಿಲ್ಲ. ಹಾಗಾಗಿ ಸಪರೇಟ್ ಯಾರ್ಡ್ಗಳಿದ್ರೆ ಅವಾಗ ಏನಾಗ್ತದೆ, ನಾವು ಕಲೆಕ್ಟ್ ಮಾಡಿರೋ ಕಸವನ್ನ ಒಂದು 6 ತಿಂಗಳು 8 ತಿಂಗಳಾದ್ರೂ ಅಟ್ಲೀಸ್ಟ್ ನಾವು ಅದನ್ನ ಸ್ಟಾರ್ಟ್ ಮಾಡುವಷ್ಟು ನಮಗೆ ಅವೈಲಬಿಲಿಟಿ ಇದ್ರೆ ಮಾತ್ರ ಇದಾಗುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಗ್ರಾಮ ಪಂಚಾಯತಿಯಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಅದನ್ನ ಪದೇ ಪದೇ ನಾವು ಟ್ರಾನ್ಸ್ಪೋರ್ಟೇಷನ್ಗೆ ಅಮೌಂಟ್ ಅನ್ನ ಖರ್ಚು ಮಾಡ್ತಾ ಹೋದ್ರೆ ಘಟಕ ನಿರ್ವಹಣೆ ಮಾಡೋದು ಕಷ್ಟ ಅನ್ನೋ ಕಾರಣಕ್ಕೆ ಈ ಮಾಡುವಾಗ ಘಟಕಕ್ಕೆ ನಾವು ಸಂಪೂರ್ಣವಾಗಿ ವಿಶಾಲವಾಗಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದರಿಂದ ಬರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ನ ಪದೇ ಪದೇ ಮಾಡೋದನ್ನ ಖರ್ಚನ್ನ ತಪ್ಪಿಸ್ಲಿಕ್ಕೋಸ್ಕರ ಒಂದು ವಿಶಾಲವಾದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ವಿ. ಇಲ್ಲಿ ನಾವು 22 ರೀತಿಯಾದಂತಹ ಕಂಪಾರ್ಟ್ಮೆಂಟ್ಸ್ ಗಳನ್ನ ಮಾಡಿದೀವಿ. ಇಲ್ಲಿ ನಮ್ಮ ಘಟಕದ ಪ್ರಾರಂಭದಲ್ಲಿ ಒಬ್ಬರು ಕಚೇರಿ ನಿರ್ವಾಹಕರು ಹಾಗೂ ಇಬ್ರು ಕಸನ ಸೆಗ್ರಿಗೇಷನ್ ಮಾಡ್ತಕ್ಕಂಥವ್ರು, ನಂತರ ನಮ್ಮ ಪಂಚಾಯತಿ ಸಿಬ್ಬಂದಿಗಳಲ್ಲಿ ಒಬ್ಬರನ್ನ ವಾಟರ್ಮ್ಯಾನ್ ಅನ್ನ ವಾಹನ ಚಾಲಕರನ್ನಾಗಿ ತೆಗೆದುಕೊಂಡು ಪ್ರಸ್ತುತ ಈಗ 1 ತಿಂಗಳಿಂದ ಈ ಘಟಕವನ್ನು ನಿರ್ವಹಣೆ ಮಾಡ್ತಾ ಬಂದಿದ್ದೀವಿ. ಈಗ ಸದ್ಯ ಪ್ರಾರಂಭದಲ್ಲಿ ಈಗ ಪಂಚಾಯತಿನ ನಿರ್ವಹಣೆ ಮಾಡಬೇಕಾದಂತ ಸಂದರ್ಭ ಇರೋದ್ರಿಂದ ನಮ್ಮ ಸಂಪನ್ಮೂಲದ ಅವೈಲಬಿಲಿಟಿ ನೋಡ್ಕೊಂಡು ಇದೊಂದು ಘಟಕವನ್ನ ಪ್ರತಿದಿನ ಸ್ಥಳೀಯವಾಗಿ ಏನೇನು ಲಭ್ಯತೆ ಇದೆ, ಅದನಂತರ ಅದನ್ನ ಹೇಗೆ ಅದನ್ನ ನಡ್ಸ್ಕೊಂಡು ಹೋಗ್ಲಿಕ್ಕೆ, ಎಲ್ಲೂ ಅದು ನಿಲ್ಲಬಾರದು, ನಿಲ್ಲಲಿಲ್ಲಕ್ಕೆ ಅದು ಮುಂದಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಜಿಲ್ಲಾ ಪಂಚಾಯತಿಯವರ ಮಾರ್ಗದರ್ಶನದೊಂದಿಗೆ ನಮ್ಮದಾದಂತ ಹೊಸ ಆಯ್ದೆಗಳನ್ನ ತಗೊಂಡು ನಾವು ಈ ಘಟಕವನ್ನ ನಿರ್ವಹಣೆ ಮಾಡ್ಕೊಳ್ತಾ ಬಂದಿದ್ವಿ. ಈಗ 1 ತಿಂಗಳಿಗೆ ನಮ್ದು ಕಸ ಇಷ್ಟಕೊಂಡು ಜಾಸ್ತಿ ಆಗಿದ್ರೆ ಈಗ ನಮ್ಗೆ ಏನ್ ಅನ್ಸ್ತಾ ಇದೆ ಅಂತಂದ್ರೆ ಪೇಪರ್ ವೇಸ್ಟ್ ಅವನ್ನೆಲ್ಲ ನಾವು ಬೇರೆ ಕಡೆ ಟ್ರಾನ್ಸ್ಪೋರ್ಟೇಷನ್ ಮಾಡೋದ ಅವಶ್ಯಕತೆ ಇಲ್ಲ. ಇದನ್ನ ಶ್ರೆಡ್ಡಿಂಗ್ ಮಿಷಿನ್ ಅಲ್ಲಿ ಪೌಡರ್ ಮಾಡಿ ಅದನ್ನ ಗೊಬ್ಬರವನ್ನಾಗಿ ತಯಾರಿಸಿದ್ರೆ ಈಗ ಪ್ಲಾಸ್ಟಿಕ್ ವೇಸ್ಟ್ ಅವನ್ನೆಲ್ಲ ಮಾಡ್ಲಿಕ್ಕೆ ನಮ್ಮ ಹಂತದಲ್ಲಿ ಗ್ರಾಮ ಮಟ್ಟದಲ್ಲಿ ಇದು ಆಗದೇ ಇರೋದ್ರಿಂದ ಈ ಪೇಪರ್ ವೇಸ್ಟ್ ಮತ್ತೆ ಊಟದ ತಟ್ಟೆಗಳು, ಬಾಳೆಬೆಲೆಗಳು ಆ ತರದ ಬಂದಾಗ ಅದನ್ನ ಶ್ರೆಡ್ಡಿಂಗ್ ಮಿಷಿನ್ ಅಲ್ಲಿ ಪೌಡರ್ ಮಾಡಿ ಅದನ್ನ ಕಾಂಪೋಸ್ಟ್ ಆಗಿ ಪರಿವರ್ತನೆ ಮಾಡಿ ಇಲ್ಲೇ ಸುತ್ತಲೂ ರೈತರು ಮತ್ತೆ ಅಡಕೆ ತೋಟಗಳು ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಮಾರಾಟ ಮಾಡಬೇಕು ಅನ್ನೋದು ಒಂದು ಕಲ್ಪನೆ ಇದೆ. ಶ್ರೆಡ್ಡಿಂಗ್ ಮಿಷಿನ್ ತೆಗೆದುಕೊಂಡು ಬಂದು ಅದನ್ನ ಮಾಡ್ಬೇಕು ಅಂತ ಇಷ್ಟಲ್ಲೇ ಶುರು ಮಾಡ್ತಾ ಇದೀವಿ. ನೀವು ಹಾಗೆ ಇಲ್ಲಿ ನೋಡ್ಬೋದು ಪ್ಲಾಸ್ಟಿಕ್ ವೇಸ್ಟ್ ಸಾಮಾನ್ಯವಾಗಿ ಈಗ ಪ್ಲಾಸ್ಟಿಕ್ ಅನ್ನ ಬಳಸಬಾರ್ದು ಅನ್ನೋ ಉದ್ದೇಶವನ್ನ ಜನಗಳಲ್ಲಿ ಜಾಗೃತಿ ಮೂಡಿಸಿರೋದ್ರಿಂದ ನಮ್ಗೆ ಪೇಪರ್ ಕಪ್ಗಳು ಮತ್ತೆ ಪೇಪರ್ ಪ್ಲೇಟ್ಗಳು ಇವುಗಳ ಸಂಖ್ಯೆ ನಾವು ಹೆಚ್ಚು ಮಾಡಿದ್ವಿ. ಇದು ನಮ್ಮದ ಒಂದು ಸಾಧನೆ ಅಂತ ಹೇಳ್ಕೊಳ್ಳೋಕೆ ನಾವು ಖುಷಿ ಪಡ್ತೀವಿ. ಯಾಕೆ ಅಂತಂದ್ರೆ
ಪ್ಲಾಸ್ಟಿಕ್ ಅಷ್ಟು ಬೇಗ ಅದನ್ನ ಕೊಳೆಯಂತ ಪದಾರ್ಥನೂ ಅಲ್ಲ, ಅದನ್ನ ಬೇರೆ ಕಡೆಗೆ ಟ್ರಾನ್ಸ್ಪೋರ್ಟೇಷನ್ ಕೊಡ್ಬೇಕು. ಅದೇ ಪೇಪರ್ ನ ಬಳಕೆಯನ್ನ ನಾವು ಜನರಲ್ಲಿ ರೂಢಿ ಮಾಡಿಸಿರೋದ್ರಿಂದ ಏನಾಗ್ತದೆ ಅಂತಂದ್ರೆ, ಪೇಪರ್ ವೇಸ್ಟ್ ಬಂದರೂ ಸಹಿತ ಅದನ್ನ ಕೊಳೆಯೋ ರೀತಿನೋ ಅಥವಾ ಅದನ್ನ ಇನ್ನೊಂದು ಮಾರ್ಪಾಡು ಮಾಡ್ಲಿಕ್ಕೆ ಅದನ್ನ ಕಾಂಪೋಸ್ಟ್ ಮಾಡ್ಲಿಕ್ಕೆ ನಮಗೆ ಕಷ್ಟ ಆಗೋದಿಲ್ಲ. ಹಾಗಾಗಿ ಪೇಪರ್ ಬಳಕೆ ನನ್ನ ಪಂಚಾಯತಿ ವ್ಯಾಪ್ತಿನಲ್ಲಿ ಹೆಚ್ಚಾಗಿರೋದು ನಮ್ಗೆ ಖುಷಿಯ ವಿಚಾರನೆ ಆಗಿದೆ. ಅದಾದ ನಂತರ ಇಲ್ಲಿ ಈ ತರ ಬಾಟಲ್ಗಳು ವೇಸ್ಟ್ ಗಳು ಅವೆಲ್ಲ ಇನ್ನು ತೀರಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗ್ತಿಲ್ಲ. ಬೇರೆ ಗ್ರಾಮಗಳಿಗೆ ಹೋದ್ರೆ ಪ್ಲಾಸ್ಟಿಕ್ ಬಳಕೆಯನ್ನ ಕಡಿಮೆ ಮಾಡಿದ್ವಿ ಅನ್ನೋದು ನನಗೆ ಸಂಪೂರ್ಣವಾಗಿ ಖುಷಿಯ ವಿಚಾರ ಆಗಿದೆ. ನೀವು ಇಲ್ಲಿ ನೋಡ್ತಾ ಇರೋದು ಶುದ್ಧೀಕರಣ ಬಗ್ಗೆ ಅಂತ ಹೇಳ್ಬೋದು. ಪ್ಲಾಸ್ಟಿಕ್ ಲೋಡ್ ನಲ್ಲಿ ವೇಸ್ಟ್ ಆಗಿರ್ಬೋದು ಅಥವಾ ಅತಿ ಪ್ರಮಾಣ ಇದ್ದಾಗ ಅದು ಮಣ್ಣು ಕೂತ ಸ್ಮೆಲ್ ಆಗ್ತದೆ. ಆನಂತರ ಹಾಲಿನ ಪ್ಯಾಕೆಟ್ಗಳು, ಮೊಟ್ಟೆ, ಈ ತರ ವೇಸ್ಟ್ ಗಳು ಏನಂತಂದ್ರೆ ಅದನ್ನ ಹಾಗೆ ಅದನ್ನ ಸೆಗ್ರಿಗೇಷನ್ ಮಾಡಿ ಸೆಗ್ರಿಗೇಷನ್ ಯಾರಿ ಹಾಕಿದಾಗ ಅದು ಸ್ಮೆಲ್ ಬರುವಂತ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಪ್ರತಿಯೊಂದನ್ನು ಪ್ರತಿ ಸರಿನು ಕೈನಲ್ಲಿ ಅದನ್ನ ತೊಳೆದು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಸ್ವಚ್ಛಗೊಳಿಸಲಿಕ್ಕೆ ಸಮಯ ಸಾಕಾಗುದಿಲ್ಲ ಅನ್ನೋ ಕಾರಣಕ್ಕೆ ಈ ತರ ನೀರಿನ ತೊಟ್ಟಿಗಳನ್ನ ಮಾಡ್ಕೊಂಡಿದೀವಿ. ಶುದ್ಧೀಕರಣ ತೊಟ್ಟಿಗಳು, ಈ ತೊಟ್ಟಿಗಳಲ್ಲಿ ಅದನ್ನ ವೇಸ್ಟ್ ಅನ್ನ ಹಾಕಿದಾಗ ಜಸ್ಟ್ ಫ್ಲಶ್ ಮಾಡಿದ್ರೆ ಅಥವಾ ಅದನ್ನ ಅದ್ರೊಳಗೆ ಹಾಕಿ ಅದರಲ್ಲಿ ಒಂದು 10 ನಿಮಿಷ ಬಿಟ್ಟು ಅದಾದ ನಂತರ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಆಗಿರ್ತದೆ, ಅದನ್ನ ಎರಡನೇ ತೊಟ್ಟಿಗೆ ಬರ್ತದೆ. ಇಲ್ಲಿ ಅದು ಸಂಪೂರ್ಣವಾಗಿ ಮತ್ತೆ ಕ್ಲೀನ್ ಆಗ್ತದೆ. ಅವಾಗ ಪ್ರತಿ ನಮ್ಮ ಸಮಯನೂ ಉಳಿತದೆ, ಆನಂತರ ನೀರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗೋದನ್ನು ಸಹ ನಾವಿಲ್ಲಿ ತಡೆಗಟ್ಟಬಹುದಾಗಿದೆ.